ಬರಬೇಕು. ಭೀಮಾ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಪತ್ರಕರ್ತರಿಗೂ ಸ್ನೇಹಿತರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ. ಟ್ರೈಲರ್ ನೋಡಿದೆ ವಿಜಿ ಸರ್, ತುಂಬ ಚೆನ್ನಾಗಿದೆ. ಈ ವೈಬ್ ನೋಡ್ತಾ ಇದ್ರೆ ಅರ್ಧ ಗೆದ್ದಂಗೆ. ಯಾಕಂದರೆ ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವ್ರು ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಿದ್ದಾರೆ, ಶಿವಣ್ಣ ಮತ್ತು ಗೀತಕ್ಕ. ಅವ್ರು ಬಂತು ಅಂದರೆ ಅವತ್ತೇ ಹೇಳಿದ್ದೀನಿ ಸಕ್ಸಸ್ ಗ್ಯಾರಂಟೀಡ್ ಅಂತ SG. ಸೊ ಈ ಚಿತ್ರನೂ ಖಂಡಿತವಾಗೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಕನ್ನಡ ಚಿತ್ರರಂಗ ಏನು ಸ್ಟೇಜಲ್ಲಿದೆ ಇವತ್ತು, ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ. ಮುಂದೆ ಬೈರ್ತಿ ರಣಗಲ್ ಬರುತ್ತೆ, ಮಾರ್ಟಿನ್ ಬರುತ್ತೆ, UI ಬರುತ್ತೆ. ಮುಂಚೊಂಥರ ಅಣ್ಣವರಿದ್ದಾಗ ಒಂದು ವೈಭವ ಇತ್ತಲ್ಲ, ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ. ಸೊ ಆ ಡೇಟ್ ಅನೌನ್ಸ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ವಿಜಯವರ ಶ್ರದ್ಧೆ, ಧೈರ್ಯ, ಖಂಡಿತವಾಗೂ ಒಳ್ಳೆಯ ಎಫರ್ಟ್ ಇದೆ. ಟ್ರೈಲರಲ್ಲೇ ಕಾಣ್ತು, ಅದ್ಭುತವಾದ ಯಶಸ್ಸಾಗುತ್ತೆ. ಕನ್ನಡ ಚಿತ್ರರಂಗದ ಸುವರ್ಣರಂಗ ಮತ್ತೆ ಓಪನ್ ಆಗುತ್ತೆ. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ತಾವ್ ಒಂದು ಮಾತು ಹೇಳಿದ್ರಿ ನಮ್ಮ ಜಗದೀಶ್ ಅವ್ರಿಗೆ ಮತ್ತೆ ಕೃಷ್ಣ ಸರ್ಗೆ, ಅವ್ರ ಧೈರ್ಯ ಮೆಚ್ಚಬೇಕು. ಈ ಒಂದು ಲೋ ಫೇಸ್ ಅಲ್ಲಿ ಇರುವಾಗ ಮತ್ತೊಂದು ಸಿನಿಮಾ ಮುಂದೆ ತರುವಂಥದ್ದು ಅಂತ. ಬಹುಶಃ ಸಲಗ ರಿಲೀಸ್ ಆದಾಗಲೂ ಕೋವಿಡ್ ನಂತರ ಒಂದಷ್ಟು ಜನ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿತ್ತು. ಆ ಧೈರ್ಯ ನೀವು ಮಾಡಿ ಸಲಗ ರಿಲೀಸ್ ಮಾಡಿ ಜನರನ್ನೆಲ್ಲ ಥಿಯೇಟರ್ ಹತ್ರ ಬರಮಾಡ್ಕೊಂಡಿದ್ರಿ ನೀವು? ಖಂಡಿತ ಧೈರ್ಯ ಅಂದರೆ ನೋಡಿ, ನಮ್ಮ ಬಾಸ್ ಮತ್ತು ಮೇಡಮ್ ಇಬ್ಬರು ಕೂತಿದ್ದಾರೆ, ಅವರೇ ಆವಾಗಲೂ ಸಲಗಾಗಿ ಬಂದು ಶಿವಣ್ಣ ಅವರು ಹೇಳ್ದಂಗೆ ಇಡೀ ದೊಡ್ಡ ಮನೆ ಕುಟುಂಬ, ಅಪ್ಪು ಅವ್ರು ಇರ್ಬೋದು, ಉಪೇಂದ್ರ ಅವರು ಇರ್ಬೋದು, ಎಲ್ಲ ಬಂದಿದ್ದರು. ಸೊ ಅದೇ ರೀತಿ ಒಂದು ವೈಬ್ ಕಾಣ್ತಾ ಇದೆ. ಮತ್ತು ಇದು ಸ್ಟಾರ್ಟ್ ಆಗಿದ್ದು ಒಂದು ಹೇಳಲೇಬೇಕು. ಈ ಭೀಮಾ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಜಗದೀಶು ನಮ್ಮ ಸಲಗ BKT ರಿಲೀಸ್ ಮಾಡಿದರು. ಫಸ್ಟ್ ದಿನ ನಮ್ಮ JNN ಆಫೀಸಲ್ಲಿ ನನ್ನ ಜೊತೆನೇ ಇದ್ದರು, ಹೌಸ್ಫುಲ್ ಸರ್ ಅಂದರು. ಮೂರನೇ ದಿನ ಭಾನುವಾರ ಸಿಕ್ಕಿದ್ರು, ಎಲ್ಲ ಕಡೆ ಹೌಸ್ಫುಲ್ ಅಂದರು. ನಾನು ಸೋಮವಾರ ಕಲೆಕ್ಷನ್ ಕೇಳೋಣ ಅಂದರೆ ವಿಜಯ್ ಅವ್ರ ಮನೇಲಿ ಭೀಮಾ ಡೇಟ್ ತೊಗೊಂಡಿದ್ರು. ಸೊ ಮೂರು ದಿನದ ಕಲೆಕ್ಷನ್ ನೋಡಿಬಿಟ್ಟು ಈ ಡೇಟ್ ತೊಗೊಂಡಿರೋದು. ಭಾಳ ಚತುರ ಜಗದೀಶ್, ಭಾಳ ಬುದ್ಧಿವಂತ, ಅದ್ರ ಜೊತೆಗೆ ಕೃಷ್ಣನು ಅಷ್ಟೇ. ಸೊ ಅದ್ಭುತವಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಭೀಮಾ ಸ್ಟಾರ್ಟ್ ಆದಾಗಿಂದ ನಾನು ಸಾರ್ ಜೊತೆ, ಅಂದರೆ ನನ್ನ ಮುಂದಿನ ಸಿನಿಮಾ ಜರ್ನಿ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಈ ಸಿನಿಮಾ ತುಂಬ ಭಾಗ ಡಬ್ಬಿಂಗ್ ಟೈಮಲ್ಲಿ, ಎಡಿಟಿಂಗ್ ಟೈಮಲ್ಲಿ ನೋಡಿದ್ದೀನಿ. ನಾನು ಸಾರಿಗೆ, ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ ಅಂದರೆ, ಭೀಮಾ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಅಂದರೆ ಸಾರ್ ನೋಡಿದ ಜಗತ್ತದು. ನಾನು ಆ ಲೊಕೇಶನ್ಗೆ ಹೋದಾಗ ಒಂದು ಕೆರವನ್ ಕೂಡ ಅಲ್ಲಿ ಒಬ್ಬರು ಓಡಾಡೋಕ್ಕೂ ಜಾಗ ಇರಲ್ಲ, ಆ ಥರದ ಒಂದು ಲೊಕೇಶನ್ನಲ್ಲಿ ಅವ್ರು ಶೂಟ್ ಮಾಡ್ತಾಯಿದ್ರು. ನಾನು ಕೇಳಿದೆ, ಸರ್ ನಾನು ಡೈರೆಕ್ಟರ್ ಆಗಿದ್ದರೆ ನೀವು ಈ ಲೊಕೇಶನ್ ಎಲ್ಲ ಬರ್ತಾ ಇದ್ರಿ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದ್ದೆ. ಏ, ಇದು ನನ್ನ ಮಗುಪ್ಪ, ನಾನು ಎಷ್ಟು ಕನ್ಸು ಕಟ್ಟಿದ್ದೀನಿ ಅದು ಮಾಡಬೇಕು ಅಂತ. ಸೊ ಅವಾಗ ಅರ್ಥ ಆಯಿತು. ಟೋಟಲಾಗಿ ಒಂದು ವಿಜುವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ಥರದ್ದು ಒಂದು ಸಿನಿಮಾ ಆಗುತ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಹೊಸ ಜಗತ್ತನ್ನು ಕಟ್ಟಿಕೊಟ್ಟಿದ್ದಾರೆ ವಿಜಯ್ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಯಾಕಂದ್ರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ, ಒಳ್ಳೆಯದಾಗಲಿ ಅಂತ ಕೇಳ್ತಾ ಮಾತು ಮುಗಿಸಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ ಧರ್ಮರಾಯರು ಬಂದಿದ್ದಾರೆ, ನಮ್ಮ ಶಿವಣ್ಣ ಅವರು. ಶಿವಣ್ಣ ಅವರು ಎಲ್ಲರನ್ನೂ ಎಲ್ಲರೂ ಹ್ಯಾಟ್ರಿಕ್ ಹೀರೋ ಅಂತಾರೆ, ಅದಲ್ಲ. ಶಿವಣ್ಣ ಎಂಟ್ರಿ ಆದರೆ ಹಿಂದೇನೆ ಅಪ್ಪು ರಾಘಣ್ಣ ಹಂಗೆ ಬರ್ತಾರೆ, ಅವ್ರು ಎಲ್ಲ ಥರನೂ ಹ್ಯಾಟ್ರಿಕ್ಕೆ. ಸೊ ತುಂಬ ಖುಷಿ ಆಯಿತು ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ. ಹಿಂದೆ ಸಲಗಾಗಿ ಬಂದಾಗಲೂ ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ರಿಗೂ ಖುಷಿಯಾಗುತ್ತೆ. ಮತ್ತು ಡೈಲಾಗ್ಸ್ ವಿಷಯದಲ್ಲಿ ಬಂದಾಗ ಇದು 100% ಪೂರಿ ಸಾಗು ಸಿನಿಮಾ ಅಲ್ಲ, ಪೂರಾ ಸ್ವ್ಯಾಗ್ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಮತ್ತು ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲಲ್ಲ ವಿಜಯ್ಗೆ. ಯಾಕೆಂದರೆ ನಮ್ಮ ತರುಣ್ ಸರ್ ಹೇಳ್ದಂಗೆ ಯಾವ ಕಲಾವಿದರು ಅಂತಲ್ಲ, ಯಾರು ಕಣ್ಣಿಗೆ ಬಿದ್ದರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ರೆ ಅವ್ರನ್ನ ಕರ್ಕೊಂಬಂದು ಬಣ್ಣ ಹಾಕಿ, ಸಾರಿ ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ, ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ, ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ, ಮತ್ತು ಡೈಲಾಗ್ಸು ವಿಶೇಷವಾಗಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಈ ಸಮಯದಲ್ಲಿ ಭೀಮನಿಗೆ ಬೇಕು. ಎಲ್ಲರೂ ಪತ್ರಕರ್ತರಿಂದ ಹಿಡಿದು ಸಿನಿಮಾ ಉದ್ಯಮದವರು ಮತ್ತು ಜನ, ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅರಿತಿತ್ತು ಅಂತ ಕೇಳೋಣ. ನಿಮ್ಮೊಬ್ಬರನ್ನೇ ಕರೆಸಿದ್ರೆ ಸಾಲಲ್ಲ ಸರ್ ಈ ಸಿನಿಮಾದಲ್ಲಿ. ನಿಮ್ಮ ಜೊತೆಗೆ ಅಂದರೆ ಮೂರು ಜನ ಹಾಡುಗಳನ್ನು ಬರೆದಿದ್ದಾರೆ, ಲಿರಿಸಿಸ್ತಿದ್ದಾರೆ, ಅವ್ರನ್ನೂ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅರಸು ಅಂತಾರೆ ಅವರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ನಾಗಾರ್ಜುನ್ ಸರ್ ತಾವು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕವಿರಾಜ್ ಸರ್, ಕವಿಗಳ ಕವಿತೆಗಳಲ್ಲಿ ರಾಜ ಅಂತ ಕರಿತೀನಿ ನಾನು ನಿಮ್ಮನ್ನು, ಹಾಡು ಬರೆಯೋ ರೀತಿಯಲ್ಲಿ ಅದರಲ್ಲಿರುವಂಥ ಹುಕ್ ಲೈನ್ಸು, ಆ ವಿಶೇಷತೆ ನಿಜವಾಗ್ಲೂ ಎಲ್ರಿಗೂ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಸಾಹಿತ್ಯ ಇರುತ್ತೆ. ಈ ಸಿನಿಮಾಗೆ ಹಾಡುಗಳು ಬರೆಯುವಾಗ ಯಾವ ರೀತಿ ಇತ್ತು ವಾತಾವರಣ? ವಿಜಯ್ ಸರ್ಗೆ ಹಾಡು ಬರೆಯೋದು ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ. ಯಾಕಂದರೆ ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ. 10 ಗಂಟೆಗೆ ಮಲಗಿಬಿಡೋದು, 10 ಗಂಟೆ ಮೇಲೆ ಯಾರು ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಟ್ 12 ಗಂಟೆ 1 ಗಂಟೆ ಏನಕ್ಕೆ ಅಂದರೆ, ಎಲ್ಲೋ ಹೋದ್ರಂತೆ, ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರಂತೆ, ಯಾವುದೋ ಒಂದು ಪದ ಕೇಳಿಸ್ತಂತೆ. ಈ ಪದ ಚೆನ್ನಾಗಿದೆ ನೋಡಿ, ಸೈಕ್ ಸೈಕ್ ಅಂತ ಮಾತಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಒಂದೊಂದು ಪದಗಳನ್ನ ಹುಡುಕಿ ಇಂಥ ಫೋನ್ಗಳು ನತ್ತು ಮಾಡಿರ್ಬೋದು ಅವರು. ಇಷ್ಟು ಹಪಾಹಪಿ ಅಂತೀನಿ ನಾನು ಅದನ್ನು, ಯಾವ ಡೈರೆಕ್ಟ್ರು ನಾನು ನೋಡಿಲ್ಲ. ಯಾವ ಒಬ್ಬ ಹೀರೋ, ಆಲ್ರೆಡಿ ಸೆಟಲ್ಡ್ ಹೀರೋ ಡೈರೆಕ್ಟರ್ ಆಗಿದ್ದಾರೆ, ಆರಾಮಾಗಿರ್ಬೋದು, ನಮ್ಮ ಥರ 10 ಗಂಟೆಗೆ ಮಲ್ಕೋಬೋದು, ಆದರೆ ಮಲ್ಕೊಳ್ಳಲ್ಲ. ಅದನ್ನು ಕೆದಕ್ತಾ ಇರ್ತಾರೆ, ಒಂಥರ ಡಿಗ್ ಡೀಪ್ ಅಂತೀವಲ್ಲ, ಏನೋ ಒಂದು ನಿಧಿ ತೆಗಿತಾರೆ ಅವರು. ನೀವು ಹೇಳ್ದಂಗೆ ಎಲ್ಲ ವಿಷಯಗಳಲ್ಲೂ ಅದನ್ನು, ಅದು ಹಾಡಿನ ವಿಷಯ ನಾನು ಹೇಳ್ತಾ ಇದ್ದೀನಿ, ಬಟ್ ಅದನ್ನು ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು. ಒಂದೊಂದು ಕ್ಯಾರೆಕ್ಟ್ರಿಗೆ ಅವರು ಹುಡುಕುವ ಆರ್ಟಿಸ್ಟ್ಗಳು ಇರ್ಬೋದು, ಅಲ್ಲಿನ ಸೃಷ್ಟಿಸುವ ಸನ್ನಿವೇಶಗಳಿರ್ಬೋದು. ನೋಡಿ, ಸಲಗದಲ್ಲಿ ಅದು ಯಾವುದೋ ಸಿದ್ಧಿ ಜನಾಂಗದ ಹಾಡು ಎತ್ಕೊಂಡ್ಬಂದರು, ಇಲ್ಲಿ ಇನ್ನೊಂದು ಯಾವುದೋ ಆಡಿಬಾ ಮಗನೇ ಆ ಥರದ್ದೊಂದಿದೆ, ಆಮೇಲೆ ರ್ಯಾಪ್ ಇದೆ. ಪ್ರತಿಯೊಂದು ಹಂತದಲ್ಲೂ ಸಿನಿಮಾದಲ್ಲಿ ಏನೋ ವಿಭಿನ್ನವಾಗಿ ಕೊಡಬೇಕು ಅನ್ನೋ ಹಪಾಪಿ. ಇಷ್ಟು ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಈಗಾಗಲೇ 1000 ಸಿನಿಮಾ ವರ್ಕ್ ಮಾಡಿದ್ದೀನಿ, ಎಲ್ಲೂ ನೋಡಿಲ್ಲ, ನಿಸ್ಸಂಶಯವಾಗಿ ಹೇಳ್ತೀನಿ, ಎಲ್ಲೂ ನೋಡಿಲ್ಲ. ಜೊತೆಗೆ ಅದೇ ಐ ಲವ್ ಯು ಕಣೆ ಅಂತ ಒಂದು ಸಾಂಗ್ ಬರೆಸಿದ್ರು ನನ್ನ ಕೈಯಲ್ಲಿ, ನನಗೆಲ್ಲರೂ ಬೈತಿದ್ದಾರೆ ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಕಣೆ ಅಂತ ಬರೆದ್ಬಿಟ್ಟು ಕವಿರಾಜ್ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ. ನಾನಂತೂ ಖಂಡಿತ ಅಲ್ಲ, ಐ ಲವ್ ಯು ಕಣೆ ಮೊದಲೇ ಇತ್ತು, ಅದು ಬೈ ಕೂಡ ನನಗೆ ಸೇರುವಷ್ಟು ಅವ್ರಿಗೂ ಸೇರಬೇಕು. ಶಾಸ್ತ್ರೀಯ ಸಂಗೀತ ಅದೇನೇ ಅದರ ಚಂದ ಆ್ಯಕ್ಚುಲಿ. ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಲಿರಿಕ್ ಬರೆದ್ರೆ 10ರಲ್ಲಿ 11 ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ರೆಂಡಿ ಲಿರಿಕ್ಸ್ ಬರೆಸ್ಬೇಕು ಅನ್ನೋ ಕಾನ್ಸೆಪ್ಟೇ ಇದರ ಈ ಸಾಂಗಿನ ಗೆಲುವು. ಈ ಸಾಂಗ್ ಇಷ್ಟಿಟ್ಟಾಗಕ್ಕೆ, ಇಷ್ಟು ವಿಭಿನ್ನವಾಗಕ್ಕೆ ಕಾರಣವೇ ಅದು. ಅದೇ ನನಗಿಷ್ಟ ಆಗಿದೆ. ನಾನು ಆ ಬೈಗುಳುಗಳನ್ನ ಖುಷಿಯಾಗಿ ಸ್ವೀಕರಿಸಿದ್ದೀನಿ, ತುಂಬ ಖುಷಿ ಇದೆ ನನಗೆ. ಇನ್ನೂ ಬೈಲಿ, ಬೈಯೋರಿದ್ರೆ ಬೈಬೋದು. ಆಮೇಲೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು, ನಾವು ನಿಜ ಅದು ಸ್ವಲ್ಪ ಸಂಕಷ್ಟದಲ್ಲಿದ್ದೀವಿ. ಮಹಾಭಾರತದ ಕಥೆಯಲ್ಲಿ ನೀವು ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮಲ್ಲೂ ಬಂದು ಕಾಪಾಡಿದ್ದು ಯಾರು? ಯಾರು? ಕೃಷ್ಣ. ಆಮೇಲೆ ಯಾರು ಮೊದಲು ಜಾಸ್ತಿ? ಅರಗಿನ ಮನೆಯಲ್ಲಾಗಿರ್ಬೋದು, ವಸ್ತ್ರಾಪರಣದಲ್ಲಾಗಿದ್ದು, ವಸ್ತ್ರಾಪರಣ ಭೀಮ, ವಸ್ತ್ರಾಪರಣ ಭೀಮ ಅಲ್ಲ, ಶಪಥದಿ ಭೀಮನೇ ಅಲ್ವಾ ಜಾಸ್ತಿ? ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನು ನಿವಾರಣೆ ಮಾಡ್ತಾನೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಅದು ಸಾಧ್ಯ ಆಗಲಿ. ಕನ್ನಡ ಚಿತ್ರರಂಗದ, ಕನ್ನಡ ಚಿತ್ರ ಪ್ರೇಮಿಗಳ ಮತ್ತು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಈ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.